ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸರಿ ಸರಿ, ನಾನು ಅಣ್ಣನ ಹತ್ರ ಮಾತಾಡ್ತೇನೆ. ಅಣ್ಣ, ಲಾಯರ್ ಫೋನ್ ಮಾಡಿದ್ರು. ಲಾಯರಾ? ಯಾಕೆ, ಏನ್ ವಿಷಯ? ನಮ್ಮ ಮನೆ ವಂಶವೃಕ್ಷದಲ್ಲಿ ಕಾನೂನಿನ ಪ್ರಕಾರ ಸಮರ್ಥ ಸಂಧ್ಯೆ ಹೆಸರು ಸೇರ್ಸಕ್ ಆಗೋದಿಲ್ವಂತೆ. ಏನ್ ಹೇಳ್ತಿದ್ರ ಚಿಕ್ಕಪ್ಪ? ನೀವ್ ಹೇಳ್ತಿರೋದ್ ಪಕ್ಕಾ ತಾನೆ? ಲಾಯರ್ಗೆ ಇನ್ನೊಂದ್ಸಲಿ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ನನಗೆ ಗೊತ್ತಿತ್ತು ಈ ವಿಷಯ ಕೇಳಿ ನೀನು ಖುಷಿ ಪಡ್ತೀಯ ಅಂತ. ಆ ಪಾಪದ ಹುಡುಗರನ್ನ ಈ ಮನೆಗೆ ಸೇರಿಸ್ಕೊಳ್ಳೋದಕ್ಕೆ ಅಣ್ಣ ಎಷ್ಟು ಒದ್ದಾಡ್ತಿದ್ದ, ಆದರೂ ಆಗಲಿಲ್ಲ. ಅವರನ್ನ ವಂಶವೃಕ್ಷದಲ್ಲಿ ಸೇರಿಸ್ಬೇಕು ಅಂತ ಅಣ್ಣ ಎಷ್ಟು ಆಸೆ ಪಟ್ಟಿದ್ನೋ ಅಷ್ಟೇ ವಿರೋಧ ನಿನಗಿತ್ತು. ಮಹೇಶ, ಸಂಬಂಧದಲ್ಲಿ ಅವರು ಮನೆಯವರೇ ಆಗ್ತಾರಲ್ವಾ? ಹಾಗಿರುವಾಗ ಕಾನೂನಲ್ಲಿ ಯಾಕೆ ಸಾಧ್ಯ ಇಲ್ಲ? ಇಲ್ಲ ಅಣ್ಣ, ರಕ್ತ ಸಂಬಂಧ ಇದ್ದವ್ರು ಮಾತ್ರ ವಂಶವೃಕ್ಷದಲ್ಲಿ ಇರೋಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ. ಕಾನೂನಿನ ಪ್ರಕಾರ ಅವರು ಅದಕ್ಕೆ ಮಕ್ಕಳು, ನಿನ್ನ ಮಕ್ಕಳಲ್ಲ. ಇಲ್ಲ, ಕಾನೂನು ಏನೇ ಹೇಳಿ, ಸಂಬಂಧದಲ್ಲಿ ಪ್ರೀತಿಲಿ ಅವರು ಕೂಡ ನನ್ನ ಮಕ್ಕಳೇ. ಈ ದುರ್ಬುದ್ಧಿನೇ ನನ್ನ ದ್ವೇಷ ಮಾಡೋದು. ಅಬ್ಬಿ, ಎಲ್ಲರನ್ನೂ ನಮ್ಮವರು ಅಂತ ಅನ್ಕೊಳ್ಳೋದು ದುರ್ಬುದ್ಧಿ ಅಲ್ಲ, ಒಳ್ಳೆ ಬುದ್ಧಿ. ಅಷ್ಟು ಒಳ್ಳೆತನ ನನಗಿಲ್ಲ, ಇರೋ ಬರೋದನ್ನೆಲ್ಲ ಹಂಚಿ ತಿನ್ನೋದಕ್ಕೆ ನಾನೇನು ಧರ್ಮರಾಯ ಅಲ್ಲ. ಇನ್ನಫ್ ಅಬ್ಬಿ, ನೀನು ಅನ್ಕೊಂಡಿದ್ಯಲ್ಲ ಈಗ ಆಗ್ತಿದೆಯಲ್ಲ, ಇನ್ಯಾಕೆ ಮಾತಾಡ್ತಿದ್ಯಾ? ಅಬ್ಬಾ, ನನಗೀಗ ಸಮಾಧಾನ ಆಯಿತು. ಕಾಗೆ ಗೂಡಿಗೆ ಕೋಗಿಲೆ ಬಂದ ಮಾತ್ರಕ್ಕೆ ಕೋಗಿಲೆ ಕಾಗೆ ಆಗ್ಬಿಡಲ್ಲ, ಅವೆರಡು ಸಂಬಂಧಿಕರು ಆಗಲ್ಲ. ಅವ್ರವ್ರ ಅಂತಸ್ತು, ಅವ್ರವ್ರ ಯೋಗ್ಯತೆ ಅವ್ರಿಗೆ ಇದ್ದೇ ಇರುತ್ತೆ, ಅದನ್ನ ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಅರ್ಥ ಮಾಡಿಸ್ತೀನಿ. ಅವನ ಮಾತಿಗೆ ನೀವು ಬೇಸರ ಪಟ್ಕೋಬಿಡಿ ತುಳಸಿ ಅವರೇ. ಖಂಡಿತ ನನಗೇನು ಬೇಸರ ಇಲ್ಲ, ಮೊದಲಿಂದನೂ ಇದ್ರ ಬಗ್ಗೆ ನನಗೆ ಮನಸ್ಸಿರಲಿಲ್ಲ, ಸಮರ್ಥಕ್ಕೂ ಇಷ್ಟ ಇರಲಿಲ್ಲ. ಕಾನೂನು ಏನು ಹೇಳುತ್ತೋ ಅದನ್ನು ನಾವು ಪಾಲಿಸ್ಬೇಕಲ್ವಾ? ಕಾನೂನಿನ ಪ್ರಕಾರ ಅವ್ರು ನನಗೆ ಮಕ್ಕಳಾಗಲಿಲ್ಲ ಅಂದರೆ ಏನು? ನನಗೆ ಅಭಿಯವಿ ಹೇಗೋ ಅವರು ಹಾಗೇನೆ. ಅದು ನನಗೆ ಗೊತ್ತಿದೆ ಮಾಧವ್ ಅವರೇ, ಅದಕ್ಕೆ ನನಗೆ ಬೇಜಾರಿಲ್ಲ ಅಂತ ಹೇಳಿದ್ದು. ಮನಸ್ಸಲ್ಲಿರೋ ಭಾವನೆಗೆ ಯಾವ ಕಾನೂನು ಬೇಲಿ ಹಾಕೋಕ್ಕಾಗಲ್ಲ ಅಲ್ವಾ? ಕರ್ಗದ ಊಟದ ಸ್ಪೆಷಲ್ ಕೋಸಂಬರಿ, ಪಲ್ಯ, ಒಬ್ಬಟ್ಟು, ಲಾಡು, ತುಪ್ಪ, ಯಾರಿಗುಂಟು ಯಾರಿಗಿಲ್ಲ. ಒಂದು ಪ್ಲೇಟ್ ಅನ್ನಕ್ಕೆ 30 ರೂಪಾಯಿ, ಪಲ್ಯಕ್ಕೆ 15, ಕೋಸಂಬರಿಗೆ 12, ಉಪ್ಪಿನಕಾಯಿಗೆ 3. ಅದೇನೋ ಸ್ಪೆಷಲ್ ಹೋಳಿಗೆ ಅಂತಂದ್ರಲ್ಲ ನೀವು, ಆ ಹೋಳಿಗೆ ಒಂದಕ್ಕೆ 25 ರೂಪಾಯಿ. ಇದು ಇವತ್ತಿನ ಊಟದ ಚಾರ್ಜ್. ಇದೇನಿದು ವಸ್ತು, ಊಟಕ್ಕೆ ಚಾರ್ಜು? ಬೀಗರೆ, ಇದು ನಿಮಗೆ ಅನ್ವಯಿಸೋದಿಲ್ಲ, ನೀವು ಊಟ ಮಾಡಿ. ಇದು ಒಳ್ಳೆ ಚೆನ್ನಾಗಿದೆ ದತ್ತ ಅವ್ರೆ, ಅವ್ರಿಗೆ ಅನ್ವಯಿಸಲ್ಲ ನಮ್ಗೆ ಅನ್ವಯಿಸುತ್ತೆ ಅಂದ್ರೆ ಅವರು ಹೊರಗಿಂದ ಬಂದವ್ರು ತಾನೆ? ಇದು ನನ್ನ ಮನೆ, ಇಲ್ಲಿ ದತ್ತ ಹೇಳಿದ್ದೇ ರೂಲ್ಸ್. ಯಾಕೆ, ಏನು, ಹೇಗೆ ಅಂತ ಕೇಳೋ ಅಧಿಕಾರನ ನಾನು ಯಾರಿಗೂ ಕೊಟ್ಟಿಲ್ಲ.
ತಾತ ಊಟ ಮಾಡ್ಲಿ ಬಿಡಿ. ಅರೆ ಸೋಗ್ಲಾಡಿ, ನಾನಲ್ಲಿ ಊಟ ಮಾಡಬೇಡಿ ಅಂತ ಹೇಳಿದೆ. ಊಟ ಮಾಡಲಿ, ಆದರೆ ಒಂದೊಂದು ಅಗಳ ಅನ್ನಕ್ಕೂ ಬೆಲೆ ಇದೆ ಅನ್ನೋದನ್ನ ನಾನು ಲೆಕ್ಕಾಚಾರ ಮಾಡಿ ಹೇಳಿದೆ ಅಷ್ಟೇ. ಅವ್ರು ಎಷ್ಟು ಬೇಕಾದರೂ ಊಟ ಮಾಡಲಿ, ಆದರೆ ಅವರು ಎಷ್ಟು ಊಟ ಮಾಡಿರ್ತಾರೋ ಆ ದುಡ್ಡನ್ನೆಲ್ಲ ನನಗೆ ಭಾನುವಾರ ತಂದುಕೊಳ್ಳಿ. ಪ್ರತಿ ವಾರದ ದುಡ್ಡನ್ನ ಭಾನುವಾರ ಕಲೆಕ್ಟ್ ಮಾಡ್ತೀನಿ. ಭಾನುವಾರ ದುಡ್ಡು ಬರಲಿಲ್ಲ ಅಂತಂದ್ರೆ ಸೋಮವಾರದಿಂದ ಊಟ ಇಲ್ಲ. ತುಪ್ಪ ಕೇಳ್ತಾ ಇದೆಯಲ್ಲ, ಹಾಕಿಸ್ಕೊಂಡು ತಿನ್ನು. ಬರೀ 25 ರೂಪಾಯಿ ಅಷ್ಟೇ. ತಮಾಷೆ ಮಾಡಬೇಡಿ ದತ್ತ ಅವರೇ, ನಾನು ಎಲ್ಲಿ ಕೇಳಿದೆ? ಶುಗರು ಬಾರ್ಡರ್ ಅಲ್ಲಿದೆ, ನೋ ಸ್ವೀಟ್ಸ್. ಸಿರಿ ಈ ಲಾಡು ಹೋಳಿಗೆ ಎಲ್ಲ ತಗೊಂಡೊಟ್ಟಮ್ಮ ಬೇಡ. ನಾಲಿಗೆ ರುಚಿಗಿಂತ ಆರೋಗ್ಯ ಮುಖ್ಯ. ಈ ಪಲ್ಯಗಳು ಇದೇನೋ ಬೇಡಮ್ಮ, ಕಾಳುಗಿಳೆಲ್ಲ ಬೇಡ, ಹೊಟ್ಟೆ ಅಪ್ಸೆಟ್ ಆಗ್ಬಿಡುತ್ತೆ, ತಗೊಂಡೋಗ್ಬಿಡು. ದುಡ್ಡು ಕೊಡ್ಬೇಕಾಗಿರೋದು ಇನ್ನು ಭಾನುವಾರ ತಾನೆ, ಆಮೇಲೆ ನೋಡ್ಕೊಳ್ಳೋಣ. ನಂಗಿದೆಲ್ಲ ನೋಡ್ಕೊಂಡು ಸುಮ್ಮನಿರಕ್ಕಾಗಲ್ಲ, ಬಾಯಲ್ಲಿ ನೀರು ಬರ್ತಿದೆ. ತಿನ್ಬಿಡೋಣ, ತಿನ್ನಿ. ಗಾಡಿ ತೆಗ. ಎಲ್ಲಿತ್ತು ಅಮ್ಮಯ್ಯ? ಹೇಯ್ ನನ್ನ ಕರಿಬೇಡ. ನಿನ್ನನ್ನ ಕರಿಬಾರ್ದು ಅಂತ ಅನ್ಕೊಂಡ್ರು ನಿಮ್ಮ ಮನೇಲಿರೋ ವಂಶವೃಕ್ಷ ನನ್ನನ್ನ ಕರೆಯೋದರ ಮಾಡ್ತಿದೆ, ಏನ್ ಮಾಡ್ಲಿ ಹೇಳು? ಅಯ್ಯೋಯ್ಯೋ, ವಂಶವೃಕ್ಷದಲ್ಲಿ ನಿನ್ ಹೆಸರಿದೆ ಅಲ್ವಾ? ಛೇ, ನಾನು ಮರ್ತೇ ಬಿಟ್ಟಿದ್ದೆ. ಈಗ ನಿನ್ನ ಮಣ್ಣ ವಂಶವೃಕ್ಷದಲ್ಲಿ ನಿನ್ ಹೆಸರಿದೆ ಅಂದ್ರೆ ನಮ್ಮ ಆಸ್ತಿನ ಕಿತ್ಕೋಬೋದಲ್ವಾ? ನನಗ್ ಸಿಗೋಷ್ಟೇ ನಿನಗೂ ಪಾಲ್ ಸಿಗ್ಬೋದು. ಹೌದೌದು, ಬರೀ ನನಗಷ್ಟೇ ಅಲ್ಲ, ನನ್ನ ತಂಗಿಗೂ ಸಿಗುತ್ತೆ. ಆದ್ರೆ ನಾವು ಅದನ್ನ ಮುಟ್ಬೇಕಲ್ಲ. ಕೈಗೆಟಕ್ದಿರೋ ದ್ರಾಕ್ಷಿ ಹುಳಿ ಅಂದ ಹಾಗೆ ನಿನ್ನ ಕೈಗೆ ಸಿಗ್ದಿರೋ ಆಸ್ತಿನ ನಾವು ಮುಟ್ಟೋದೇ ಇಲ್ಲ ಅಂತ ಯಾಕೋ ಹೇಳ್ತಿದ್ಯ? ನಮ್ಮ ಆಸ್ತಿ ಸಿಗೋದಿರ್ಲಿ, ನಮ್ಮ ಮನೆ ಡಸ್ಟ್ಬಿನ್ ಅಲ್ಲಿರೋ ಕಸನೂ ನಿನಗೆ ಸಿಗಲ್ಲ. ನನ್ನ ಪಾಲಿಗೆ ಈ ಮನೆನೇ ಡಸ್ಟ್ಬಿನ್, ಇಲ್ಲಿರೋರೆಲ್ಲ ನನ್ನ ದೃಷ್ಟಿಲಿ. ಏನೋ ಯೋಚನೆ ಮಾಡ್ತಿದ್ಯಾ, ಇವನ್ ಯಾಕೆ ಹೀಗೆ ಮಾತಾಡ್ತಿದ್ದಾನೆ ಅಂತಾನ, ಅಥವಾ ಈ ಆಸ್ತಿ ಅನುಭವಿಸೋದಕ್ಕೆ ಏನ್ ಪ್ಲಾನ್ ಮಾಡ್ಬೇಕು ಅಂತಾನ? ಅಂತ ಆಸೆ ಇಲ್ಲ ಇದ್ರೆ ಅದನ್ನ ಇಲ್ಲೇ ಕಟ್ಟಿಟ್ಬಿಡು. ನಿನ್ ತಿಪ್ಪರ್ಲಾಗ ಹೊಡೆದ್ರು ನಿನ್ ಹೆಸರನ್ನಾಗ್ಲಿ ನಿನ್ ತಂಗಿ ಹೆಸರನ್ನಾಗ್ಲಿ ನಮ್ ಫ್ಯಾಮಿಲಿ ಟ್ರೀಗೆ ಸೇರ್ಸೋದಿಕ್ಕೆ ಸಾಧ್ಯನೇ ಇಲ್ಲ, ಹಾಗಂತ ಕಾನೂನಲ್ಲೇ ಇದೆ. ಆ ಡೀಟೇಲ್ಸ್ ಎಲ್ಲ ಬಂದಾಯ್ತು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.